ರಂಗೇರುತ್ತಿದೆ ವಿಧಾನಸಭಾ ಚುನಾವಣಾ ಕಣ. ಇಲ್ಲಿದೆ ರಾಜ್ಯದ 824 ಕ್ಷೇತ್ರಗಳ ಸಮಗ್ರ ಚಿತ್ರಣ. ಎಲೆಕ್ಷನ್ ಗೆಲುವಿಗಾಗಿ ರಾಜಕೀಯ ಪಕ್ಷಗಳು ತೊಟ್ಟಿವೆ ಭಾರಿ ಪಣ. ಇದೆ ಈ ಹೊತ್ತಿನ ಚುನಾವಣೆ ವಿಶೇಷ ಮತ ಮಂಥನ. ನಾನು ಪ್ರಭು. ಭತ್ತದ ಕಣಜ ಕೊಪ್ಪಳ ಜಿಲ್ಲೆಯಲ್ಲಿ ಮುಂಬರುವ ವಿಧಾನಸಭಾ ಚುನಾವಣೆ ಭರ್ಜರಿ ಕಾವು ಪಡೆದುಕೊಂಡಿದೆ. ಕಾಂಗ್ರೆಸ್ ಭದ್ರಕೋಟೆಯಾಗಿರುವ ಈ ಜಿಲ್ಲೆಯಲ್ಲಿ ಒಟ್ಟು 5 ವಿಧಾನಸಭಾ ಕ್ಷೇತ್ರಗಳಿದ್ದು 3 ಕೈವಶದಲ್ಲಿವೆ. ಜೊತೆಗೆ ಗಂಗಾವತಿಯ ಜೆಡಿಎಸ್ನ ಶಾಸಕ ಇಕ್ಬಾಲ್ ಅನ್ಸಾರಿ ಕಾಂಗ್ರೆಸ್ ಸೇರ್ಪಡೆಯೊಂದಿಗೆ ಇಲ್ಲೂ ಹಸ್ತದ ಪಾರುಪತ್ಯ ಶುರುವಾಗಿದೆ. ಇನ್ನು ಈ ಬಾರಿ 5 ಕ್ಷೇತ್ರಗಳನ್ನು ಕ್ಲೀನ್ ಸ್ವೀಪ್ ಮಾಡೋಕೆ ಕೈಪಡೆ ರಣತಂತ್ರವನ್ನು ಹೆಣೆದಿದೆ. ಮತ್ತೊಂದು ಕಡೆ ಬಿಜೆಪಿಯಲ್ಲಿ ಆಂತರಿಕ ಗೊಂದಲ ತಲೆನೋವನ್ನು ತಂದಿದ್ರೆ ಜೆಡಿಎಸ್ ಅಸ್ತಿತ್ವವನ್ನು ಉಳಿಸಿಕೊಳ್ಳೋಕೆ ಹೆಣಗಾಡ್ತಾ ಇದೆ. ಭತ್ತದ ಕಣಜ ಎಂದೇ ಪ್ರಸಿದ್ಧಿಯಾಗಿರುವ ಜಿಲ್ಲೆ ಕೊಪ್ಪಳ. ಈ ಜಿಲ್ಲೆ ರಾಜಕಾರಣಕ್ಕೆ ಮಾತ್ರವಲ್ಲದೆ ಹಲವು ಕಾರಣಗಳಿಂದ ಒಂದಲ್ಲ ಒಂದು ರೀತಿ ಸದ್ದು ಮಾಡುತ್ತಿರುತ್ತದೆ. ಆಂಜನೇಯ ಜನಿಸಿದ ಸ್ಥಳ ಎನ್ನಲಾದ ಆನೆಗುಂದಿಯ ಅಂಜನಾದ್ರಿ, ಪ್ರಸಿದ್ಧ ಗವಿಸಿದ್ದೇಶ್ವರ ಮಠ, ಹುಲಿಗೆಮ್ಮದೇವಿ ದೇವಾಲಯ, ಇಟಗಿಯ ಮಹಾದೇವ ದೇವಸ್ಥಾನ, ಅಶೋಕ ಚಕ್ರವರ್ತಿಯ ಶಿಲಾಶಾಸನಗಳು, ಹೀಗೆ ಹತ್ತಾರು ಧಾರ್ಮಿಕ ಹಾಗೂ ಪ್ರವಾಸಿ ಸ್ಥಳಗಳು ಈ ಜಿಲ್ಲೆಯಲ್ಲಿವೆ. ಅಖಂಡ ರಾಯಚೂರು ಜಿಲ್ಲೆಯನ್ನ ವಿಭಜಿಸಿ 1997 ಹೊಸದಾಗಿ ಕೊಪ್ಪಳ ಜಿಲ್ಲೆಯನ್ನ ರಚಿಸಲಾಯಿತು. ಹಿಂದುಳಿದ ಜಿಲ್ಲೆ ಎಂಬ ಹಣೆಪಟ್ಟಿ ಹೊಂದಿರುವ ಕೊಪ್ಪಳ ಜಿಲ್ಲೆ ಹೈದರಾಬಾದ್ ಕರ್ನಾಟಕ ಮೀಸಲಾತಿಯ ವಿಶೇಷ ಸ್ಥಾನಮಾನ ಪಡೆದಿದೆ. ಸಾಂಸ್ಕೃತಿಕ, ಆಧ್ಯಾತ್ಮಿಕ ಭಾವೈಕ್ಯತೆಯ ನೆಲವೀಡಾದರೂ ಈ ಜಿಲ್ಲೆಯಲ್ಲಿ ಅಭಿವೃದ್ಧಿ ನಿರೀಕ್ಷಿತ ಮಟ್ಟದಲ್ಲಿಲ್ಲ. ಆರ್ಥಿಕವಾಗಿ, ಶೈಕ್ಷಣಿಕ ಮತ್ತು ಔದ್ಯಮಿಕವಾಗಿ ಜಿಲ್ಲೆ ಮುಂದುವರೆದಿಲ್ಲ. ಹತ್ತಾರು ಸಮಸ್ಯೆಗಳ ಜೊತೆಗೆ ವೈವಿಧ್ಯತೆಗೆ ಸಾಕ್ಷಿಯಾಗಿರುವ ಕೊಪ್ಪಳದಲ್ಲಿ ಈಗ ಮುಂಬರುವ ವಿಧಾನಸಭಾ ಚುನಾವಣಾ ಕಣ ರಂಗೇರಿದೆ. ರಾಜ್ಯ ರಾಜಕಾರಣಕ್ಕೆ ಹಲವು ರಾಜಕೀಯ ನೇತಾರರನ್ನ ಕೊಪ್ಪಳ ಜಿಲ್ಲೆ ಕೊಡುಗೆ ನೀಡಿದೆ. ಹಾಲಿ ಉನ್ನತ ಶಿಕ್ಷಣ ಸಚಿವ ಬಸವರಾಜ ರಾಯರೆಡ್ಡಿ ಇದೇ ಜಿಲ್ಲೆಯವರು. ಬಿಜೆಪಿ ಸಂಸದ ಸಂಗಣ್ಣ ಕರಡಿ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಬಲಗೈ ಬಂಟ ರಾಘವೇಂದ್ರ ಹಿಟ್ನಾಳ್ ಸೇರಿ ವಿವಿಧ ಪಕ್ಷಗಳ ಪ್ರಭಾವಿ ನಾಯಕರು ಈ ಜಿಲ್ಲೆಯವರಾಗಿದ್ದಾರೆ. ವಿಶೇಷ ಅಂದ್ರೆ ಕುರುಬ ಸಮುದಾಯ ಹೆಚ್ಚಿನ ಸಂಖ್ಯೆಯಲ್ಲಿರುವ ಇದೇ ಕೊಪ್ಪಳ ಜಿಲ್ಲೆಯಿಂದ ಸಿಎಂ ಸಿದ್ದರಾಮಯ್ಯ ಅವರು 1991 ಲೋಕಸಭೆಗೆ ಸ್ಪರ್ಧಿಸಿದ್ರು. ಪ್ರಬಲ ಪೈಪೋಟಿ ನೀಡಿದ ಹೊರತಾಗಿಯೂ 10,000 ಮತಗಳ ಅಂತರದಿಂದ ಸೋಲನಪ್ಪಿದ್ರು. ಕಳೆದ ಕೆಲ ದಿನಗಳ ಹಿಂದಷ್ಟೇ ಸಿದ್ದರಾಮಯ್ಯ ಅವರು ಕೊಪ್ಪಳ ಜಿಲ್ಲೆಯಿಂದ ಸ್ಪರ್ಧಿಸುವ ಇಚ್ಛೆ ವ್ಯಕ್ತಪಡಿಸಿದ್ದು ಕೂಡ ಸಾಕಷ್ಟು ಸುದ್ದಿ ಮಾಡಿತ್ತು. ಈ ಜಿಲ್ಲೆಯಲ್ಲಿ ಒಟ್ಟು 5 ವಿಧಾನಸಭಾ ಕ್ಷೇತ್ರಗಳಿದ್ದು ಕಾಂಗ್ರೆಸ್ನ ಭದ್ರಕೋಟೆಯಾಗಿದೆ. 5 ವಿಧಾನಸಭಾ ಕ್ಷೇತ್ರಗಳ ಪೈಕಿ ಕೊಪ್ಪಳ, ಕನಕಗಿರಿ ಮತ್ತು ಯಲಬುರ್ಗಾ ಕ್ಷೇತ್ರಗಳು ಕಾಂಗ್ರೆಸ್ ತೆಕ್ಕೆಯಲ್ಲಿವೆ. ಇದೀಗ ಗಂಗಾವತಿಯ ಜೆಡಿಎಸ್ ಶಾಸಕ ಇಕ್ಬಾಲ್ ಅನ್ಸಾರಿ ಕಾಂಗ್ರೆಸ್ ಸೇರ್ಪಡೆಯೊಂದಿಗೆ 4 ಕ್ಷೇತ್ರಗಳಲ್ಲಿ ಪ್ರಾಬಲ್ಯ ಉಳಿಸಿಕೊಂಡಿದೆ. ಉಳಿದಂತೆ ಲೋಕಸಭೆ ಹಾಗೂ ಕುಷ್ಟಗಿಯಲ್ಲಿ ಬಿಜೆಪಿ ಅಸ್ತಿತ್ವ ಉಳಿಸಿಕೊಂಡಿದೆ. ಕೊಪ್ಪಳ ಜಿಲ್ಲೆಯ ವಿಧಾನಸಭಾ ಕ್ಷೇತ್ರಗಳ ಬಲಾಬಲದ ಸ್ಥಿತಿಗತಿ ಪರಿಚಯಿಸುವ ಈ ಸರಣಿಯಲ್ಲಿ ಮೊದಲಿಗೆ ಗಂಗಾವತಿ ವಿಧಾನಸಭಾ ಕ್ಷೇತ್ರದ ಸೆಣಸಾಟ ಹೇಗಿದೆ ಅನ್ನೋದನ್ನ ನೋಡೋಣ. ಯಾರಿಗೆ ಗಂಗಾವತರಣ? ಭತ್ತದ ಕಣಜದಲ್ಲಿ ಜಯದ ಬೀಜ ಬಿತ್ತೂರು ಯಾರು? ಕೊಪ್ಪಳ ಜಿಲ್ಲೆಯಲ್ಲೇ ಅತಿ ಹೆಚ್ಚು
ಹೆಚ್ಚು ಕುತೂಹಲ ಉಂಟುಮಾಡಿರುವ ಕ್ಷೇತ್ರ ಗಂಗಾವತಿ ಅಸೆಂಬ್ಲಿ ಕ್ಷೇತ್ರ. ಕೋಮು ಸೌಹಾರ್ದಕ್ಕೆ ಹೆಸರಾಗಿರುವ ಈ ಜಿಲ್ಲೆಯಲ್ಲಿ ರಾಜಕೀಯ ನಾಯಕರ ವೈಯಕ್ತಿಕ ಜಿದ್ದಾಜಿದ್ದಿ ತಾರಕಕ್ಕೆ ಏರಿದೆ. ಈ ಕ್ಷೇತ್ರದ ಹಾಲಿ ಜೆಡಿಎಸ್ ಶಾಸಕ ಇಕ್ಬಾಲ್ ಅನ್ಸಾರಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ನಾಯಕತ್ವದಲ್ಲಿ ಕಾಂಗ್ರೆಸ್ ಸೇರ್ಪಡೆಯಾಗಿದೆ. ಪ್ರಭಾವಿ ಮುಸ್ಲಿಂ ನಾಯಕ ಇಕ್ಬಾಲ್ ಅನ್ಸಾರಿಯಿಂದಾಗಿ ಕಾಂಗ್ರೆಸ್ಗೆ ಮತ್ತಷ್ಟು ಬಲ ಬಂದಿದೆ. ಇನ್ನು ಈ ಕ್ಷೇತ್ರದಲ್ಲಿನ ಜಾತಿವಾರು ಲೆಕ್ಕಾಚಾರದ ಪೈಕಿ ಇಲ್ಲಿ ವೀರಶೈವ ಲಿಂಗಾಯತರು ಅಂದಾಜು 43,780 ನಂತರದ ಸ್ಥಾನದಲ್ಲಿ ಪರಿಶಿಷ್ಟ ಜಾತಿ ಸುಮಾರು 45,540 ಕುರುಬರು 28,980 ವಾಲ್ಮೀಕಿ ಸಮುದಾಯ 27,600 ಮುಸ್ಲಿಂ 35,880 ಮತ್ತು ಇತರೆ ಸಮುದಾಯದ ಮತಗಳು ಒಟ್ಟಾರೆ ಅಂದಾಜು 70,000. ಇಕ್ಬಾಲ್ ಅನ್ಸಾರಿ ಜೆಡಿಎಸ್ನಿಂದ ಆಯ್ಕೆಯಾದರೂ ಸಿಎಂ ಸಿದ್ದರಾಮಯ್ಯ ಅವರ ವಿಶ್ವಾಸ ಗಳಿಸಿಕೊಂಡು ಕ್ಷೇತ್ರಕ್ಕೆ ಹೆಚ್ಚಿನ ಅನುದಾನ ತಂದಿದ್ದಾರೆ. ಕಷ್ಟ ಕೇಳಿಕೊಂಡು ಬಂದವರಿಗೆ ವೈಯಕ್ತಿಕವಾಗಿ ಸ್ಪಂದಿಸುವ ಗುಣದಿಂದ ಎಲ್ಲಾ ಸಮುದಾಯದವರಿಗೂ ಹತ್ತಿರವಾಗಿದ್ದಾರೆ. ಈ ಎಲ್ಲಾ ಕಾರಣಗಳಿಂದ ಅನ್ಸಾರಿ ಮತ್ತೊಮ್ಮೆ ಗೆಲುವಿನ ವಿಶ್ವಾಸದಲ್ಲಿದ್ದಾರೆ. ಇನ್ನು ಕಳೆದ ಬಾರಿಯ ವಿಧಾನಸಭಾ ಚುನಾವಣೆ ಫಲಿತಾಂಶದತ್ತ ಗಮನಹರಿಸುವುದಾದರೆ ಜೆಡಿಎಸ್ನಿಂದ ಇಕ್ಬಾಲ್ ಅನ್ಸಾರಿ ಪ್ರತಿಸ್ಪರ್ಧಿ ಬಿಜೆಪಿಯ ಪರಣ್ಣ ಮುನವಳ್ಳಿ ವಿರುದ್ಧ 29,789 ಮತಗಳ ಅಂತರದಿಂದ ಗೆಲುವು ಸಾಧಿಸಿದರು. ಇನ್ನು ಬಿಜೆಪಿಯಲ್ಲಿ 6-7 ಮಂದಿ ಟಿಕೆಟ್ ಆಕಾಂಕ್ಷಿಗಳಿದ್ದಾರೆ. ಮಾಜಿ ಸಂಸದ ಶಿವರಾಮಗೌಡ, ಮಾಜಿ ಶಾಸಕ ಪರಣ್ಣ ಮುನವಳ್ಳಿ, ಪಕ್ಷದ ಜಿಲ್ಲಾಧ್ಯಕ್ಷ ವಿರೂಪಾಕ್ಷ ಸಿಂಗನಾಳ, ಹೆಚ್ ಗಿರಿಗೌಡ, ಹೆಚ್ಆರ್ ಚೆನ್ನಕೇಶವ ಟಿಕೆಟ್ ರೇಸ್ನಲ್ಲಿದ್ದಾರೆ. ಇಕ್ಬಾಲ್ ಅನ್ಸಾರಿಯಿಂದ ಅಸ್ತಿತ್ವ ಕಂಡುಕೊಂಡಿದ್ದ ಜೆಡಿಎಸ್ ಅಭ್ಯರ್ಥಿಗಳ ಹುಡುಕಾಟದಲ್ಲಿದೆ. ಕುರುಬ ಸಮುದಾಯದ ಮುಖಂಡ ಮಾಜಿ ಸಚಿವ ಸಾಲೋಣಿ ನಾಗಪ್ಪನವರ ಪುತ್ರ ವೀರೇಶ್ ಸಾಲೋಣಿಗೆ ಟಿಕೆಟ್ ಕನ್ಫರ್ಮ್ ಎನ್ನಲಾಗ್ತಾ ಇದೆ. ಆದರೆ ಮಾಜಿ ವಿಧಾನ ಪರಿಷತ್ ಸದಸ್ಯ ಕರಿಯಣ್ಣ ಸಂಗಟಿ, ಸುದ್ದಿವಾಹಿನಿಯಲ್ಲಿ ನಿರೂಪಕರಾಗಿದ್ದ ರಾಘವೇಂದ್ರ ಗಂಗಾವತಿ, ಹೆಚ್ಆರ್ ಶ್ರೀನಾಥ್ ಜೆಡಿಎಸ್ ಟಿಕೆಟ್ ಆಕಾಂಕ್ಷಿಗಳಾಗಿದ್ದಾರೆ. ಒಟ್ಟಾರೆ ಗಂಗಾವತಿ ವಿಧಾನಸಭಾ ಕ್ಷೇತ್ರ ಈ ಬಾರಿಯೂ ಭಾರೀ ಸೆಣಸಾಟಕ್ಕೆ ಸಾಕ್ಷಿಯಾಗಲಿದ್ದು ಎಲ್ಲಾ ವರ್ಗದವರ ವಿಶ್ವಾಸ ಗಳಿಸಿರುವ ಇಕ್ಬಾಲ್ ಅನ್ಸಾರಿ ಜಯದ ನಗೆ ಬೀರುವುದು ನಿಶ್ಚಿತ ಎಂದು ವಿಶ್ಲೇಷಿಸಲಾಗಿದೆ. ಇದಿಷ್ಟು ಗಂಗಾವತಿ ಕ್ಷೇತ್ರದ ಕದನ ಕಣವಾಗಿದ್ರೆ ಮುಂದೆ ಕಾಂಗ್ರೆಸ್ ತಕ್ಕಿಲಿರುವಂತಹ ಕನಕಗಿರಿ ಮತ್ತು ಕುಷ್ಟಗಿ ಕ್ಷೇತ್ರಗಳ ಸ್ಥಿತಿಗತಿ ತಿಳಿಸಿಕೊಡ್ತೀವಿ. ಅದಕ್ಕಿಂತ ಮುಂಚೆ ಶಾರ್ಟ್ ಬ್ರೇಕ್. ಕೊಪ್ಪಳ ಜಿಲ್ಲೆಯಲ್ಲಿ ಬಿಜೆಪಿ ಅಸ್ತಿತ್ವವನ್ನು ಉಳಿಸಿಕೊಂಡಿರುವಂತಹ ಏಕೈಕ ಕ್ಷೇತ್ರ ಅಂದರೆ ಅದು ಕುಷ್ಟಗಿ. ಆದರೆ ಇಲ್ಲಿ ಹಾಲಿ ಶಾಸಕ ದೊಡ್ಡನಗೌಡ ಪಾಟೀಲ್ ವರ್ಚಸ್ಸು ಕ್ಷೀಣಿಸಿದೆ. ಈ ಬಾರಿ ಕಾಂಗ್ರೆಸ್ನತ್ತ ಜನರ ಒಲವು ಬೀಸ್ತಾ ಇದೆ. ಅತ್ತ ಕನಕಗಿರಿಯಲ್ಲಿ ಪ್ರಭಾವಿ ನಾಯಕ ಶಿವರಾಜ್ ತಂಗಡಗಿ ವಿರುದ್ಧ ರಂಗೇರುತ್ತಿದೆ ವಿಧಾನಸಭಾ ಚುನಾವಣಾ ಕಣ. ಇಲ್ಲಿದೆ ರಾಜ್ಯದ 824 ಕ್ಷೇತ್ರಗಳ ಸಮಗ್ರ ಚಿತ್ರಣ. ಎಲೆಕ್ಷನ್ ಗೆಲುವಿಗಾಗಿ ರಾಜಕೀಯ ಪಕ್ಷಗಳು ತೊಟ್ಟಿವೆ ಭಾರೀ ಪಣ. ಇದೇ ಈ ಹೊತ್ತಿನ ಚುನಾವಣೆ ವಿಶೇಷ ಮತ ಮಂಥನ. ನಾನು ಪ್ರಭು. ಭತ್ತದ ಕಣಜ ಕೊಪ್ಪಳ ಜಿಲ್ಲೆಯಲ್ಲಿ ಮುಂಬರುವ ವಿಧಾನಸಭಾ ಚುನಾವಣೆ ಭರ್ಜರಿ ಕಾವು ಪಡೆದುಕೊಂಡಿದೆ. ಕಾಂಗ್ರೆಸ್ ಭದ್ರಕೋಟೆಯಾಗಿರುವ ಈ ಜಿಲ್ಲೆಯಲ್ಲಿ ಒಟ್ಟು 5 ವಿಧಾನಸಭಾ ಕ್ಷೇತ್ರಗಳಿದ್ದು 3 ಕೈವಶದಲ್ಲಿವೆ. ಜೊತೆಗೆ ಗಂಗಾವತಿಯ ಜೆಡಿಎಸ್ನ ಶಾಸಕ ಇಕ್ಬಾಲ್ ಅನ್ಸಾರಿ ಕಾಂಗ್ರೆಸ್ ಸೇರ್ಪಡೆಯೊಂದಿಗೆ ಇಲ್ಲೂ ಹಸ್ತದ ಪಾರುಪತ್ಯ ಶುರುವಾಗಿದೆ. ಇನ್ನು ಈ ಬಾರಿ 5 ಕ್ಷೇತ್ರಗಳನ್ನು ಕ್ಲೀನ್ ಸ್ವೀಪ್ ಮಾಡೋಕೆ ಕೈಪಡೆ ರಣತಂತ್ರವನ್ನು ಹೆಣೆದಿದೆ. ಮತ್ತೊಂದು ಕಡೆ ಬಿಜೆಪಿಯಲ್ಲಿ ಆಂತರಿಕ ಗೊಂದಲ ತಲೆನೋವನ್ನು ತಂದಿದ್ರೆ
ಜೆಡಿಎಸ್ ಅಸ್ತಿತ್ವವನ್ನು ಉಳಿಸಿಕೊಳ್ಳೋಕೆ ಹೆಣಗಾಡ್ತಾ ಇದೆ. ಭತ್ತದ ಕಣಜ ಎಂದೇ ಪ್ರಸಿದ್ಧಿಯಾಗಿರುವ ಜಿಲ್ಲೆ ಕೊಪ್ಪಳ. ನಾಯಕರು 22,731, ಉಪ್ಪಾರ 15,606 ಮತ್ತು ಇತರೆ ಸಮುದಾಯದ ಮತಗಳು ಸುಮಾರು 70,000. ಇನ್ನು ಇಲ್ಲಿನ ಕಳೆದ ಬಾರಿಯ ವಿಧಾನಸಭಾ ಚುನಾವಣೆ ಫಲಿತಾಂಶ ನೋಡುವುದಾದರೆ ಬಿಜೆಪಿಯ ಕುರುಬ ಸಮುದಾಯದ ದೊಡ್ಡನಗೌಡ ಪಾಟೀಲ್ ಕಾಂಗ್ರೆಸ್ನ ಅಮರೇಗೌಡ ಬಯ್ಯಾಪುರ ವಿರುದ್ಧ 3,037 ಮತಗಳ ಅಂತರದಿಂದ ಗೆಲುವು ಸಾಧಿಸಿದರು. ಈ ಬಾರಿಯ ಚುನಾವಣೆಯಲ್ಲಿ ಕುಷ್ಟಗಿ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಮಾಜಿ ಶಾಸಕ ಅಮರೇಗೌಡ ಬಯ್ಯಾಪುರ ಕಣಕ್ಕಿಳಿಯುವುದು ಬಹುತೇಕ ಖಚಿತ. ಆದರೆ ಬೆಂಗಳೂರು ಮೂಲದ ಕೆಪಿಸಿಸಿ ಹಿಂದುಳಿದ ವರ್ಗದ ಕಾರ್ಯದರ್ಶಿ ದಿಲೀಪ್ ಕೂಡ ಕಾಂಗ್ರೆಸ್ ಟಿಕೆಟ್ ಆಕಾಂಕ್ಷಿಯಾಗಿದ್ದಾರೆ. ಇನ್ನು ಬಿಜೆಪಿಯಿಂದ ಹಾಲಿ ಶಾಸಕ ದೊಡ್ಡನಗೌಡ ಪಾಟೀಲ್ ಮತ್ತೊಮ್ಮೆ ಸ್ಪರ್ಧಿಸಲಿದ್ದಾರೆ. ಜೆಡಿಎಸ್ನಿಂದ ದೇವೇಗೌಡರಿಗೆ ಆಪ್ತರಾಗಿರುವ ಹೆಚ್ಸಿ ನೀರಾವರಿ ಅವರ ಸೋದರ ಶಿವಪ್ಪ ನೀರಾವರಿಗೆ ಟಿಕೆಟ್ ಘೋಷಣೆಯಾಗಿದೆ. ಒಟ್ಟಾರೆ ಈ ಬಾರಿ ಕುಷ್ಟಗಿಯಲ್ಲಿ ಚಾಣಾಕ್ಷ ರಾಜಕಾರಣಿಯಾಗಿರುವ ಕಾಂಗ್ರೆಸ್ನ ಅಮರೇಗೌಡ ಬಯ್ಯಾಪುರ್ಗೆ ಗೆಲುವು ಖಚಿತ ಎನ್ನುತ್ತಿವೆ ಮೂಲಗಳು. ಯಾರಾಗ್ತಾರೆ ಕನಕಗಿರಿಯ ಕನಕ? ಕೊಪ್ಪಳ ಜಿಲ್ಲೆಯ ಏಕೈಕ ಮೀಸಲು ಕ್ಷೇತ್ರ ಕನಕಗಿರಿ. ಕೊಪ್ಪಳದ ಮತ್ತೊಬ್ಬ ಕಾಂಗ್ರೆಸ್ನ ಪ್ರಭಾವಿ ನಾಯಕ ಬೋವಿ ಸಮುದಾಯಕ್ಕೆ ಸೇರಿದ ಶಿವರಾಜ್ ತಂಗಡಗಿ ಇಲ್ಲಿ ಶಾಸಕರಾಗಿದ್ದಾರೆ. ಬೇರೆ ಜಿಲ್ಲೆಯಿಂದ ವಲಸೆ ಬಂದ ತಂಗಡಗಿ ಇದೇ ಕ್ಷೇತ್ರದಿಂದ 2 ಬಾರಿ ಶಾಸಕರಾಗಿ ಮಂತ್ರಿಯೂ ಆದವರು. 2008 ಕನಕಗಿರಿ ಕ್ಷೇತ್ರ ಎಸ್ಸಿ ಮೀಸಲಾತಿ ಕ್ಷೇತ್ರವಾಗಿ ಪರಿವರ್ತನೆಯಾದಾಗ ಬಿಜೆಪಿ ಟಿಕೆಟ್ ಸಿಗದೆ ಪಕ್ಷೇತರ ಅಭ್ಯರ್ಥಿಯಾಗಿ ಗೆಲುವಿನ ನಗೆ ಬೀರಿದ್ರು. 2008 ಬಿಜೆಪಿ ಸರ್ಕಾರದ ಜೊತೆ ಕೈಜೋಡಿಸಿ ಅದೃಷ್ಟ ಎನ್ನುವಂತೆ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಚಿವರಾದರು. ನಂತರ ಬದಲಾದ ಪರಿಸ್ಥಿತಿಯಲ್ಲಿ ಬಿಜೆಪಿ ತೊರೆದು 2013 ನಡೆದ ಚುನಾವಣೆಯಲ್ಲಿ ಕಾಂಗ್ರೆಸ್ನಿಂದ ಸ್ಪರ್ಧಿಸಿ ಗೆದ್ದು ಬೀಗಿದ್ರು. ಸಿಎಂ ಸಿದ್ದರಾಮಯ್ಯ ಅವರ ಸಂಪುಟದಲ್ಲಿ ಸಚಿವ ಸ್ಥಾನ ಗಿಟ್ಟಿಸಿಕೊಂಡು ಸಣ್ಣ ನೀರಾವರಿ ಸಚಿವರಾಗಿದ್ದ ಇವರು ಕೆಲವು ಘಟನೆಗಳಿಂದಾಗಿ ಸಚಿವ ಸ್ಥಾನ ಕಳೆದುಕೊಳ್ಳಬೇಕಾಯಿತು. ಇನ್ನು ಈ ಕ್ಷೇತ್ರದ ಜಾತಿವಾರು ಮತದಾರರ ವಿವರ ನೋಡುವುದಾದರೆ ವೀರಶೈವ ಲಿಂಗಾಯತರು 41,782, ಪರಿಶಿಷ್ಟ ಜಾತಿ 42,828, ಕುರುಬ 35,080, ನಾಯಕರು 29,510 ಮತ್ತು ಮುಸ್ಲಿಂ 17,198, ಉಳಿದಂತೆ ಇತರೆ ಸಮುದಾಯದ ಮತಗಳು ಒಟ್ಟಾರೆ 38,364. ಇನ್ನು 2013 ವಿಧಾನಸಭಾ ಚುನಾವಣೆ ಫಲಿತಾಂಶ ನೋಡುವುದಾದರೆ ಕಾಂಗ್ರೆಸ್ನಿಂದ ಶಿವರಾಜ್ ತಂಗಡಗಿ, ಕೆಜೆಪಿ ವಿರುದ್ಧ ಸ್ಪರ್ಧಿಸಿದ್ದ ದಡೇಸೂಗೂರು ಬಸವರಾಜ್ ವಿರುದ್ಧ 5,052 ಮತಗಳ ಅಂತರದಿಂದ ಗೆಲುವು ಸಾಧಿಸಿದರು. ಕನಕಗಿರಿಯಲ್ಲಿ ಶಿವರಾಜ್ ತಂಗಡಗಿ ಬಿಗಿ ಹಿಡಿತ ಹೊಂದಿದ್ದಾರೆ. ಜನರು ಯಾವುದೇ ಸಮಸ್ಯೆಗಳನ್ನು ಮುಂದೆ ತಂದರೂ ಕೂಡ ಅದಕ್ಕೆ ಸ್ಪಂದಿಸಿದ್ದಾರೆ. ಕ್ಷೇತ್ರಕ್ಕೆ 100 ಕೋಟಿ ರೂಪಾಯಿ ಅನುದಾನ ತಂದು 16 ಅಭಿವೃದ್ಧಿ ಕಾರ್ಯಗಳನ್ನು ಅನುಷ್ಠಾನಗೊಳಿಸಿದ್ದಾರೆ. ಹೀಗಾಗಿ ಈ ಬಾರಿಯೂ ಅವರೇ ವಿಜಯಮಾಲೆ ಧರಿಸಲಿದ್ದಾರೆ ಎಂದೇ ಹೇಳಲಾಗ್ತಾ ಇದೆ. 2018 ಚುನಾವಣೆಯಲ್ಲಿ ಈ ಕ್ಷೇತ್ರದ ಜನರು ನನಗೆ ಆಶೀರ್ವಾದ ಮಾಡ್ತಾರೆ, ಆಶೀರ್ವಾದ ಕೊಡಿ, ಮತ್ತೊಮ್ಮೆ ಶಾಸಕನನ್ನಾಗಿ ಮಾಡ್ತಾರೆ ಅಂತ ಭರವಸೆ ಹೇಳಿದ್ದೀನಿ. ಯಾಕಂದ್ರೆ ನಾನು ಮಾಡಿದ್ದೀನಿ, ನಾನು ಈ ಕ್ಷೇತ್ರಕ್ಕೆ ದುಡಿದಿದ್ದೀನಿ, ದುಡಿದವನಿಗೆ ಕೂಲಿ ಕೇಳಿದಾಗ ತಪ್ಪೇನಿಲ್ಲ. ಹಂಗೆ ಈ ಕ್ಷೇತ್ರದ ಜನರು ಪ್ರತಿಯೊಬ್ಬರ ಮನೆ ಮನೆಗೆ ಭೇಟಿ, ಪ್ರತಿಯೊಬ್ಬರ ಗ್ರಾಮಕ್ಕೆ ಭೇಟಿಯಾಗಿ ದುಡಿದಿದ್ದೀನಿ, ನನಗೆ ಕೂಲಿ ಕೊಡ್ರಿ ಅಂತ ಈ ಭಾಗದ ಜನರ ಹತ್ರ ಬೇಡಿಕೆಂತೀನಿ. ನನಗೆ ವಿಶ್ವಾಸ ಇದೆ, 18 ನಾನು ಗೆಲ್ತೀನಿ. ಇನ್ನು ಕಳೆದ ಬಾರಿ ಕೆಜೆಪಿಯಿಂದ ಸ್ಪರ್ಧಿಸಿ ಭಾರಿ ಪೈಪೋಟಿ ನೀಡಿದ್ದ ದಡೇಸೂಗೂರು ಬಸವರಾಜ್ ಇದೀಗ ನನಗೆ ಬಿಜೆಪಿ ಟಿಕೆಟ್ ಪಕ್ಕಾ ಎನ್ನುತ್ತಿದ್ದಾರೆ. ಇವರು ಯಡಿಯೂರಪ್ಪನವರ ದತ್ತುಪುತ್ರ ಎನ್ನುವಷ್ಟರ ಮಟ್ಟಿಗೆ ಗುರುತಿಸಿಕೊಂಡವರು. ಮತ್ತೊಂದೆಡೆ ಬಿಎಸ್ಆರ್ ಕಾಂಗ್ರೆಸ್ನಿಂದ ಸ್ಪರ್ಧಿಸಿದ್ದ ಮುಕುಂದರಾವ್ ಭವಾನಿಮಠ ಸರ್ಕಾರಿ ಶಾಲಾ ಶಿಕ್ಷಕಿ ಗಾಯತ್ರಿ ತಿಮ್ಮಾರೆಡ್ಡಿ, ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯೆ ಹೇಮಾವತಿ ಲಂಕೇಶ್ ಗುಳದಾಳ ಕೂಡ ಬಿಜೆಪಿ ಟಿಕೆಟ್ ರೇಸ್ನಲ್ಲಿದ್ದಾರೆ.
ಇನ್ನು ಜೆಡಿಎಸ್ ನಿಂದ ಮಂಜುಳಾ ರವಿ ಅವರಿಗೆ ಟಿಕೆಟ್ ಘೋಷಣೆಯಾಗಿದೆ. ಒಟ್ಟಾರೆ ಕನಕಗಿರಿ ಕ್ಷೇತ್ರದಲ್ಲೂ ಕಾಂಗ್ರೆಸ್ ಮತ್ತು ಬಿಜೆಪಿ ನಡುವೆ ಫೈಟ್ ಏರ್ಪಟ್ಟಿದೆ. ಇದಿಷ್ಟು ಕನಕಗಿರಿ ಮತ್ತು ಕುಷ್ಟಗಿ ಕ್ಷೇತ್ರಗಳ ಸಮರಕಣವಾಗಿತ್ತು. ಮುಂದೆ ಕೊಪ್ಪಳ ವಿಧಾನಸಭೆ ಮತ್ತು ಸಚಿವ ಬಸವರಾಜ ರಾಯರೆಡ್ಡಿ ಅವರ ಯಲಬುರ್ಗಾ ಕ್ಷೇತ್ರಗಳ ಚಿತ್ರಣವನ್ನು ತೋರಿಸ್ತೀವಿ ಒಂದು ಬ್ರೇಕ್ನ ಬಳಿಕ. ಕೊಪ್ಪಳದಲ್ಲಿ ಹೈ ವೋಲ್ಟೇಜ್ ಕ್ಷೇತ್ರ ಅಂದರೆ ಅದು ಯಲಬುರ್ಗಾ. ಇಲ್ಲಿ ಹಾಲಿ ಉನ್ನತ ಶಿಕ್ಷಣ ಸಚಿವ ಬಸವರಾಜ ರಾಯರೆಡ್ಡಿ ಅವರು ಪ್ರತಿನಿಧಿಸ್ತಾ ಇದ್ದಾರೆ. ಕಾಂಗ್ರೆಸ್ನ ಸ್ಟ್ರಾಂಗ್ ಲೀಡರ್ ಆಗಿರುವಂಥ ಇವರಿಗೆ ಕ್ಷೇತ್ರದಲ್ಲಿ ಸೆಡ್ಡು ಹೊಡೆಯುವ ಕಲಿಗಳು ಇಲ್ಲ. ಹೀಗಾಗಿ ಮತ್ತೊಬ್ಬ ರಾಯರೆಡ್ಡಿ ಅವರ ವಿಜಯ ಪತಾಕೆ ಹಾರಿಸುವುದು ನಿಶ್ಚಿತ. ಇನ್ನು ಪ್ರತಿಷ್ಠೆಯ ಕ್ಷೇತ್ರವಾಗಿರುವಂತಹ ಕೊಪ್ಪಳದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರ ಮಾನಸ ಪುತ್ರ ರಾಘವೇಂದ್ರ ಹಿಟ್ನಾಳ್ ಎರಡನೇ ಬಾರಿ ಗೆಲುವಿನ ಪಣ ತೊಟ್ಟಿದ್ದಾರೆ. ಪ್ರತಿಷ್ಠೆಯ ಕೊಪ್ಪಳ ವಿಧಾನಸಭೆ ಕ್ಷೇತ್ರ. ಕೊಪ್ಪಳ ವಿಧಾನಸಭಾ ಕ್ಷೇತ್ರದಲ್ಲಿ 1957 2003 14 ಚುನಾವಣೆಗಳು ನಡೆದಿದ್ದು ಈವರೆಗೆ 8 ಚುನಾವಣೆಯಲ್ಲಿ ಕಾಂಗ್ರೆಸ್ ಜಯಭೇರಿ ಬಾರಿಸಿದೆ. ಈ ಕ್ಷೇತ್ರದಲ್ಲಿ 2 ದಶಕಗಳಿಂದ ಬಿಜೆಪಿಯ ಕರಡಿ ಫ್ಯಾಮಿಲಿ ಮತ್ತು ಕಾಂಗ್ರೆಸ್ನ ಹಿಟ್ನಾಲ್ ಕುಟುಂಬಗಳದೇ ಪ್ರಾಬಲ್ಯ. ಸದ್ಯ ಕೊಪ್ಪಳ ವಿಧಾನಸಭಾ ಕ್ಷೇತ್ರ ಕಾಂಗ್ರೆಸ್ ಟೆಕ್ಕೆಯಲ್ಲಿದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಮಾನಸ ಪುತ್ರನೆಂದೇ ಗುರುತಿಸಿಕೊಂಡಿರುವ ರಾಘವೇಂದ್ರ ಹಿಟ್ನಾಳ್ ಶಾಸಕರಾಗಿದ್ದಾರೆ. ಇನ್ನು ಮತ್ತೊಬ್ಬ ಪ್ರಭಾವಿ ನಾಯಕ ಲಿಂಗಾಯತ ಸಮುದಾಯದ ಕರಡಿ ಸಂಘಣ್ಣ ಕೊಪ್ಪಳ ವಿಧಾನಸಭೆಯಲ್ಲಿ 4 ಶಾಸಕರಾಗಿ ಆಯ್ಕೆಯಾಗಿದ್ದು ಪ್ರಸ್ತುತ ಬಿಜೆಪಿಯಿಂದ ಲೋಕಸಭೆ ಸಂಸದರಾಗಿದ್ದಾರೆ. ಇನ್ನು ಕ್ಷೇತ್ರದಲ್ಲಿನ ಜಾತಿವಾರು ಲೆಕ್ಕಾಚಾರ ನೋಡುವುದಾದ್ರೆ ಇಲ್ಲೂ ವೀರಶೈವ ಲಿಂಗಾಯತ ಮತಗಳದೇ ಪ್ರಾಬಲ್ಯ. ವೀರಶೈವ ಲಿಂಗಾಯತರು ಅಂದಾಜು 54,872 ಕುರುಬರು 30,143, ಪರಿಶಿಷ್ಟ ಜಾತಿ 30,573, ನಾಯಕರು 20,521, ಮುಸ್ಲಿಂ 32,550, ಬ್ರಾಹ್ಮಣ 10,114 ಮತ್ತು ಇತರೆ ಸಮುದಾಯದ ಮತಗಳು ಒಟ್ಟಾರೆ 50,000. ಇನ್ನು ಕಳೆದ ಬಾರಿಯ ಚುನಾವಣೆ ಫಲಿತಾಂಶ ನೋಡೋದಾದರೆ ಕಾಂಗ್ರೆಸ್ನ ರಾಘವೇಂದ್ರ ಹಿಟ್ನಾಳ್ ಪ್ರತಿಸ್ಪರ್ಧಿ ಬಿಜೆಪಿಯ ಸಂಘಣ್ಣ ಕರಡಿ ವಿರುದ್ಧ 26,788 ಮತಗಳ ಅಂತರದಿಂದ ಗೆಲುವು ಸಾಧಿಸಿದ್ರು. ಇನ್ನು ಟಿಕೆಟ್ ಹಂಚಿಕೆ ವಿಚಾರಕ್ಕೆ ಬಂದರೆ ಕಾಂಗ್ರೆಸ್ನಿಂದ ಹಾಲಿ ಶಾಸಕ ರಾಘವೇಂದ್ರ ಹಿಟ್ನಾಳ್ ಕಣಕ್ಕಿಳಿಯುವುದು ಖಚಿತವಾಗಿದೆ. ಶಾಸಕ ರಾಘವೇಂದ್ರ ಹಿಟ್ನಾಳ್ ಅವರ ಕ್ಷೇತ್ರಕ್ಕೆ ಸಾಕಷ್ಟು ಅನುದಾನ ತಂದು 16 ಅಭಿವೃದ್ಧಿ ಕಾರ್ಯಗಳನ್ನು ಅನುಷ್ಠಾನಗೊಳಿಸಿದ್ದಾರೆ. ಇದರಿಂದಾಗಿ ಕ್ಷೇತ್ರದಲ್ಲಿ ಮತ್ತೊಮ್ಮೆ ಅವರ ಪರ ಅಲೆ ಬೀಸುತ್ತಿದೆ. ಕ್ಷೇತ್ರದಲ್ಲಿ ಎಲ್ಲ ಸಮುದಾಯಗಳಿಗೆ ಮತ್ತು ಮೂಲಭೂತ ಸೌಕರ್ಯಗಳಿಗೆ ಕೆಲವು ಶೌಚಾಲಯಗಳಿಗೆ ಸದ್ಬಳಕೆಯನ್ನು ನಾವು ಮಾಡಿದ್ದೀವಿ ಮತ್ತು ಈಗಾಗಲೇ ಇನ್ನೂ ಬರುವಂಥ ಅನುದಾನ ಕೂಡ ಕ್ಷೇತ್ರದಲ್ಲಿ ಅತಿ ಅವಶ್ಯಕತೆ ಇರತಕ್ಕಂಥ ಅಭಿವೃದ್ಧಿ ಕೆಲಸಗಳಿಗೆ ಕೂಡ ಅದನ್ನು ಸದ್ಬಳಕೆ ಮಾಡ್ತಾ ಇದ್ದೇವೆ ಮತ್ತು ನಮ್ಮ ಸರ್ಕಾರ ಈಗಾಗಲೇ ಅದರಲ್ಲಿ ಕೂಡ SC/ST ಜನಾಂಗದವ್ರಿಗೂ ಕೂಡ ಕೊಡಬೇಕಂತೇಳಿ ಸುತ್ತಲೇ ಬಂದಿರೋದ್ರಿಂದ ಅದರ ಅನ್ವಯ ನಾವು ಬಳಕೆಯನ್ನು ಮಾಡ್ತಾ ಇದ್ದೀವಿ. ಇನ್ನು ಬಿಜೆಪಿಗೆ ಬಂಡಾಯ ಭೀತಿ ಕಾಡ್ತಾ ಇದೆ. ಗೆಲ್ಲುವ ಕುದುರೆಯ ಹುಡುಕಾಟದಲ್ಲಿರುವ ಕಮಲ ಪಕ್ಷದಲ್ಲಿ ಸಂಸದ ಕರಡಿ ಸಂಗಣ್ಣ ಪುತ್ರ ಅಮರೇಶ್ ಕರಡಿ ಹಾಗೂ ವಿಧಾನ ಪರಿಷತ್ ಚುನಾವಣೆಯಲ್ಲಿ ಸೋಲು ಅನುಭವಿಸಿರುವ ಮುಖಂಡ ಸಿವಿ ಚಂದ್ರಶೇಖರ್ ಆಕಾಂಕ್ಷಿಗಳಾಗಿದ್ದಾರೆ. ಶತಾಯ ಗತಾಯ ಮಗನಿಗೆ ಟಿಕೆಟ್ ಕೊಡಿಸಲು ಸಂಸದ ಕರಡಿ ಸಂಗಣ್ಣ ಹಠ ಹಿಡಿದಿದ್ದಾರೆ. ಜೊತೆಗೆ ಪೊಲೀಸ್ ಅಧಿಕಾರಿ ವಿಜಯ್ ಡಂಬಳ ಸಹ ಬಿಜೆಪಿ ಟಿಕೆಟ್ ರೇಸ್ನಲ್ಲಿದ್ದಾರೆ. ಜೆಡಿಎಸ್ನಿಂದ ವೀರೇಶ್ ಮಹಂತಯ್ಯ ಮಠ ಟಿಕೆಟ್ ಆಕಾಂಕ್ಷಿಯಾಗಿದ್ದಾರೆ. ಒಟ್ಟಾರೆ ಇಲ್ಲಿ ಕುರುಬ ಮುಸ್ಲಿಂ ಸಮುದಾಯದ ಮತಗಳು ನಿರ್ಣಾಯಕವಾಗಿದ್ದು ಹೋರಾಟ ಜಿದ್ದಾಜಿದ್ದಿಯಿಂದ ಕೂಡಿದೆ ಎಂದು ಹೇಳಬಹುದು. ರಾಯರೆಡ್ಡಿಯವರ ಕೈ ಹಿಡಿಯುತ್ತಾ ಯಲಬುರ್ಗಾ. ಕೊಪ್ಪಳ ಜಿಲ್ಲೆಯ ತೀವ್ರ ಹಣಾಹಣಿಯ ಕ್ಷೇತ್ರಗಳಲ್ಲಿ ಯಲಬುರ್ಗಾ ಕೂಡ ಒಂದು. ಸದ್ಯ ಹಾಲಿ ಉನ್ನತ ಶಿಕ್ಷಣ ಸಚಿವ ಬಸವರಾಜ ರಾಯರೆಡ್ಡಿ ಈ ಕ್ಷೇತ್ರದ ಶಾಸಕರಾಗಿದ್ದಾರೆ.
ಕಾಂಗ್ರೆಸ್ನ ಡೈನಾಮಿಕ್ ಲೀಡರ್ ಬಸವರಾಜ ರಾಯರೆಡ್ಡಿ ಅವರನ್ನ ಯಲಬುರ್ಗಾ ವಿಧಾನಸಭಾ ಕ್ಷೇತ್ರದಲ್ಲಿ ಟಚ್ ಮಾಡುವವರೇ ಇಲ್ಲ. ಹಾಗಾಗಿ ಇವರಿಗೆ ಚುನಾವಣೆ ಕಣದಲ್ಲಿ ಪೈಪೋಟಿ ನೀಡುವ ಯಾವೊಬ್ಬ ಅಭ್ಯರ್ಥಿ ಹುಟ್ಟಿಕೊಂಡಿಲ್ಲ. ಆದ್ರಿಂದ ಈ ಬಾರಿಯೂ ಅಂದ್ರೆ 2018 ಚುನಾವಣೆಯಲ್ಲಿ ರಾಯರೆಡ್ಡಿ ಗೆಲುವು ಕಟ್ಟಿಟ್ಟ ಬುತ್ತಿ ಎಂದು ವಿಶ್ಲೇಷಿಸಲಾಗಿದೆ. ಕೊಪ್ಪಳ ಜಿಲ್ಲೆಯ ಪ್ರಭಾವಿ ನಾಯಕನಾಗಿರುವ ಬಸವರಾಜ ರಾಯರೆಡ್ಡಿ ಮೂಲತಃ ಜನತಾದಳ ಪಕ್ಷದಿಂದ ಗುರುತಿಸಿಕೊಂಡವರು. 1985 ಮೊದಲ ಬಾರಿಗೆ ವಿಧಾನಸಭೆಗೆ ಎಂಟ್ರಿ ಕೊಟ್ಟು ಅಲ್ಲಿಂದ 1994 ಸತತ 3 ಬಾರಿ ಶಾಸಕರಾದರು. ಅಲ್ಲದೆ 1996 ನಡೆದ ಕೊಪ್ಪಳ ಲೋಕಸಭಾ ಚುನಾವಣೆಯಲ್ಲಿ ತಮ್ಮ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ನೀಡಿ ಜನತಾದಳ ಪಕ್ಷದಿಂದ ಲೋಕಸಭೆಗೆ ಸ್ಪರ್ಧಿಸಿ ಸಂಸದರಾಗಿ ಜಯಭೇರಿ ಬಾರಿಸಿದ್ರು. ಮತ್ತೆ 2 ಬಾರಿ ಸೋಲು ಕಂಡ್ರು. ಆದರೆ 2013 ಕಾಂಗ್ರೆಸ್ನಿಂದ ಭರ್ಜರಿ ಗೆಲುವು ಸಾಧಿಸುವ ಮೂಲಕ 5ನೇ ಬಾರಿಗೆ ಆಯ್ಕೆಯಾದರು. ಇನ್ನು ಈ ಕ್ಷೇತ್ರದಲ್ಲಿನ ಜಾತಿವಾರು ಲೆಕ್ಕಾಚಾರ ನೋಡೋದಾದ್ರೆ ವೀರಶೈವ ಲಿಂಗಾಯತ ಮತಗಳು 53,473 ಕುರುಬರು 24,320 ಪರಿಶಿಷ್ಟ ಸಮುದಾಯ 21,870 ನಾಯಕರು 10,230 ಮತ್ತು ಮುಸ್ಲಿಮರು 11,720 ಉಳಿದಂತೆ ಇತರೆ ಸಮುದಾಯದ ಮತಗಳು ಅಂದಾಜು 40,000 ಯಲಬುರ್ಗಾ ವಿಧಾನಸಭಾ ಕ್ಷೇತ್ರ. ಈ ಕ್ಷೇತ್ರದ ಕಳೆದ ಬಾರಿಯ ವಿಧಾನಸಭಾ ಚುನಾವಣೆ ಫಲಿತಾಂಶ ನೋಡೋದಾದ್ರೆ ಸಚಿವ ಬಸವರಾಜ ರಾಯರೆಡ್ಡಿ ಅವರು ತಮ್ಮ ಪ್ರತಿಸ್ಪರ್ಧಿ ಬಿಜೆಪಿಯ ಹಾಲಪ್ಪ ಆಚಾರ್ ವಿರುದ್ಧ 16,900 ಮತಗಳ ಅಂತರದಿಂದ ಗೆಲುವು ಸಾಧಿಸಿದ್ರು. ಬಸವರಾಜ ರಾಯರೆಡ್ಡಿ ಅವರು ಸಚಿವರಾಗಿ ತಮ್ಮ ಕ್ಷೇತ್ರದ ಚಿತ್ರಣವನ್ನೇ ಬದಲಾಯಿಸಿದ್ದಾರೆ. 100 ಕೋಟಿ ರೂಪಾಯಿ ಅನುದಾನ ತಂದು ಅನೇಕ ಕಾಮಗಾರಿಗಳನ್ನು ಅನುಷ್ಠಾನಗೊಳಿಸಿದ್ದಾರೆ. ಅಲ್ಲದೆ ಎಂಜಿನಿಯರಿಂಗ್ ಕಾಲೇಜು ಸೇರಿ ಸಾಕಷ್ಟು ವಸತಿ ಶಾಲೆ ಮಂಜೂರು ಮಾಡಿಸಿದ್ದಾರೆ. ರಾಜಕೀಯ ಅನುಭವ ಮತ್ತು ತಮ್ಮದೇ ಕಾರ್ಯಕರ್ತರ ಪಡೆ ಹೊಂದಿದ್ದಾರೆ. ಹೀಗಾಗಿ ಈ ಬಾರಿಯೂ ಇವರಿಗೆ ಗೆಲುವು ಸಲ್ಲಿಸು. ಇನ್ನು ಬಿಜೆಪಿಯಿಂದ ಮಾಜಿ ಶಾಸಕ ಹಾಲಪ್ಪ ಆಚಾರ್ ಕಣಕ್ಕಿಳಿಯುವ ಸಾಧ್ಯತೆ ಇದೆ. ಇತ್ತ ಕಳೆದ ಬಾರಿ ಬಿಎಸ್ಆರ್ ಕಾಂಗ್ರೆಸ್ನಿಂದ ಸ್ಪರ್ಧಿಸಿದ್ದ ಈಶಣ್ಣ ಗುಳಗಣ್ಣನವರ ಪುತ್ರ ನವೀನ್ ಗುಳಗಣ್ಣನವರು ಕೂಡ ಬಿಜೆಪಿ ಟಿಕೆಟ್ ರೇಸ್ನಲ್ಲಿದ್ದಾರೆ. ಇನ್ನು ಜೆಡಿಎಸ್ನಿಂದ ವೀರಣ್ಣಗೌಡ ಪೊಲೀಸ್ ಪಾಟೀಲ್ಗೆ ಟಿಕೆಟ್ ಘೋಷಣೆಯಾಗಿದೆ. ಒಟ್ಟಾರೆ ಕೊಪ್ಪಳ ಜಿಲ್ಲೆಯಲ್ಲಿ ಈ ಬಾರಿಯೂ ಕಾಂಗ್ರೆಸ್ ಪರ ಅಲೆ ಎತ್ತಿದೆ. ಈಗಾಗಲೇ 3 ಕ್ಷೇತ್ರಗಳಲ್ಲಿ ಕೈ ಶಾಸಕರಿದ್ದು ಗಂಗಾವತಿಯ ಅನ್ಸಾರಿ ಕಾಂಗ್ರೆಸ್ನಿಂದ ಬರುವುದರಿಂದ ಈ ಕ್ಷೇತ್ರವು ಹಸ್ತದ ತೆಕ್ಕೆಗೆ ಸೇರಲಿದೆ. ಇನ್ನು 1 ಕ್ಷೇತ್ರ ಕುಷ್ಟಗಿಯನ್ನ ಈ ಬಾರಿ ಶತಾಯಗತಾಯ ಗೆಲ್ಲಲು ಕಾಂಗ್ರೆಸ್ ರಣತಂತ್ರ ಹೆಣೆದಿದೆ. ಈ ಮೂಲಕ ಕೊಪ್ಪಳ ಜಿಲ್ಲೆ ಎಲ್ಲಾ ಕ್ಷೇತ್ರಗಳನ್ನ ಕ್ಲೀನ್ ಸ್ವೀಪ್ ಮಾಡುವ ವಿಶ್ವಾಸ ಕಾಂಗ್ರೆಸ್ ಪಾಳಯದಲ್ಲಿದೆ. ಇದಾಗಿತ್ತು ಇವತ್ತಿನ ಚುನಾವಣೆ ವಿಶೇಷ ಮತಮಂಥನ. ನಾಳೆ ಮತ್ತೊಂದು ಜಿಲ್ಲೆಯೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ನೋಡ್ತಾ ಇರಿ ಸುದ್ದಿ ಟಿವಿ. ನಾವು ಸುಳ್ಳು ಹೇಳಲ್ಲ.